ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ವೀರಭದ್ರಾಸನ ಪ್ರಕಾರ ಒಂದು ಈ ಆಸನವನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಆಸನದಿಂದ ಪ್ರಯೋಜನಗಳು ಏನೇನಂತಂದರೆ, ಈ ಆಸನದಿಂದ ವಿಶೇಷವಾಗಿ ತೋಳುಗಳಲ್ಲಿರ್ತಕ್ಕಂಥ ಬಿಗಿತ ಸಡಿಲಗೊಳಿಸುವಲ್ಲಿ ಈ ಆಸನ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರ ಜೊತೆಗೆ ಕೆಳಬೆನ್ನು ಮತ್ತು ಕಾಲಿನ ಸ್ನಾಯುಗಳನ್ನು ಉರಿಗಟ್ಟಿಸುವಲ್ಲಿ ಈ ಆಸನ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರ ಜೊತೆಗೆ ದೇಹದ ದಾರ್ಢ್ಯತೆ ಹೆಚ್ಚಾಗುತ್ತದೆ. ದೇಹವನ್ನು ಸಮತೋಲನ ಸ್ಥಿತಿಯಲ್ಲಿ ಇರಿಸಲು ಮತ್ತು ಅದರ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ಆಸನ ಕೂಡ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕಂಪ್ಯೂಟರ್ ವರ್ಕ್ ಮಾಡುವಂಥವರಿಗೆ, ಒಂದೇ ಭಂಗಿಯಲ್ಲಿ ಕುಳಿತು ಇಡೀ ದಿನ ಕೆಲಸ ಮಾಡುವಂಥವರಿಗೂ ಇದನ್ನು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ತಮ್ಮ ಭುಜಗಳಲ್ಲಿರ್ತಕ್ಕಂಥ ಆ ಜಡ್ಡುಗಟ್ಟಿದ ಸ್ನಾಯುಗಳು ಸಡಿಲಗೊಳ್ಳುವುದರಿಂದ ಭುಜಗಳಿಗೆ ವಿಶ್ರಾಂತಿ ದೊರೆಯುತ್ತದೆ. ಇಷ್ಟೇ ಅಲ್ಲದೆ ಮಾನಸಿಕ ದುಗುಡ, ಉದ್ವೇಗ, ಒತ್ತಡಗಳಂತಹ ಸಮಸ್ಯೆಗಳಿಂದ ಹೊರಬರಲು ಈ ಆಸನ ತುಂಬ ಅನುಕೂಲಕರವಾಗಿದೆ. ಇದರ ಜೊತೆಗೆ ಈ ಆಸನವನ್ನು ಹೆಚ್ಚು ಅಭ್ಯಾಸ ಮಾಡೋದರಿಂದ ದೇಹಕ್ಕೆ ನವತಾರುಣ್ಯ ಸಿಗುತ್ತದೆ. ಈ ಆಸನವನ್ನು ಕೆಳಬೆನ್ನು ಮತ್ತು ಬೆನ್ನುಗುರಿ ಹೆಚ್ಚು ಸೆಳೆತ ಇರುವವರು, ಸ್ಲಿಪ್ ಡಿಸ್ಕ್ ಇರುವವರು ಈ ಆಸನವನ್ನು ಮಾಡಬಾರ್ದು. ಮಾಡುವುದಿದ್ರೂ ಕೂಡ ತರಬೇತುದಾರರ ಸಹಾಯದಿಂದ ಅಭ್ಯಾಸ ಮಾಡಬೇಕಾಗುತ್ತದೆ. ವೀರಭದ್ರಾಸನ ಪ್ರಕಾರ ಒಂದು ಈ ಆಸನವನ್ನು ಪ್ರಾಪ್ಸ್ಗಳನ್ನು ಅಂದರೆ ಸಲಕರಣೆಗಳನ್ನು ಬಳಸಿ ಯಾವ ರೀತಿ ಮಾಡಬಹುದು ಎಂಬುದನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ಮೊದಲಿಗೆ ಈ ಬೋಲ್ಸ್ಟರ್ ಸಹಾಯದಿಂದ ವೀರಭದ್ರಾಸನ ಪ್ರಕಾರ ಒಂದನ್ನು ಅಭ್ಯಾಸ ಮಾಡ್ತೇವೆ. ಈ ರೀತಿ ಬೋಲ್ಸ್ಟರನ್ನು ಪಾದದ ಕೆಳಗಡೆ ಇಟ್ಟು ನಾವು ವೀರಭದ್ರಾಸನ ಪ್ರಕಾರ ಒಂದು ಅಭ್ಯಾಸ ಮಾಡೋದ್ರಿಂದ ಮಂಡಿಯ ಮೇಲೆ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಹಿಂದಿನ ಮಂಡಿಯನ್ನು ನೇರ ಮಾಡುವಲ್ಲಿ ಈ ಬೋಸ್ಟರ್ ತುಂಬ ಸಹಾಯವನ್ನು ಮಾಡುತ್ತದೆ. ಇದೇ ರೀತಿ ಬೋಸ್ಟರ್, ಬ್ರಿಕ್ಸ್, ಚೇರ್, ರೋಪ್ ಇತ್ಯಾದಿ ಸಲಕರಣೆಗಳನ್ನು ಬಳಸಿ ಯಾವ ರೀತಿ ವೀರಭದ್ರಾಸನ ಪ್ರಕಾರ ಒಂದನ್ನು ಅಭ್ಯಾಸ ಮಾಡ್ಬೋದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆ ಮುಂದಿನ ಸಂಚಿಕೆಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ಹೆಚ್ಚಿನ ಆಸನಗಳನ್ನು ನಿಮಗೆ ತಿಳಿಸಲು ಪ್ರೇರೇಪಣೆಯನ್ನು ನೀಡುತ್ತದೆ. ಆದ್ದರಿಂದ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.